ಹಲೋ ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಫುಡ್ ಮೀಡಿಯಾ ಟ್ರಾವೆಲರ್ ನಾನು ಸೌಮ್ಯ ನಮಗೆ ಪ್ರಕೃತಿಯಲ್ಲಿ ಸಿಗುವಂತಹ ಅನೇಕ ಗಿಡಗಳಲ್ಲಿ ಕೆಲವೊಂದು ಗಿಡಗಳನ್ನು ನಾವು ಪರಿಚಯಿಸಿದ್ದೇವೆ ಅದರಲ್ಲಿ ಶಂಖಪುಷ್ಪ ಗಿಡ ಸಹ ಒಂದು ಆಲ್ರೆಡಿ ನಾವು ಶಂಖಪುಷ್ಪ ಹೂವಿನಿಂದ ಆರೋಗ್ಯಕ್ಕೆ ಏನೆಲ್ಲ ಲಾಭಗಳಿದೆ ಅಂತ ತೋರಿಸಿದ್ದೇವೆ ಹಾಗೇನೆ ಶಂಕಪುಷ್ಪ ಹೂವಿನಿಂದ ಕಷಾಯ ಹೇಗೆ ಮಾಡುವುದು ಅಂತ ತೋರಿಸಿಕೊಟ್ಟಿದ್ದೀವಿ ಈ ವಿಡಿಯೋ ಯಾರೆಲ್ಲೂ ನೋಡಿಲ್ವೋ ಐಬೇಟರ್ ಕೊಟ್ಟಿ ಲಿಂಕ್ ಕೊಟ್ಟಿರ್ತೀವಿ ನೋಡ್ಕೊಂಡು ಬನ್ನಿ ಪ್ರತಿಯೊಬ್ಬರ ಮನೆಯಲ್ಲಿಯೂ ಈ ಶಂಕಪುಷ್ಪದ ಗಿಡ ಇರುವುದಿಲ್ಲ ಕೆಲವೊಬ್ಬರ ಮನೆಯಲ್ಲಿ ಗಿಡ ಇರ್ತದೆ ಹೂವು ಕಡಿಮೆ ಸಿಗ್ತದೆ ಅಂತವರು ಹೂವನ್ನು ಒಣಗಿಸಿ ಈ ರೀತಿ ಸ್ಟೋರ್ ಮಾಡಿಟ್ಕೋಬಹುದು ಕುಡಿಬಹುದು ಈ ರೀತಿ ಸ್ಟೋರ್ ಮಾಡಿಟ್ಕೊಂಡ್ರೆ ಇವತ್ತು ನಾವು ಒಣಗಿದ ಸಂಖಪುಷ್ಪ ಹೂವಿನಿಂದ ಹೇಗೆ ಕಷಾಯ ಮಾಡಬಹುದು ಅಂತ ತೋರಿಸ್ಕೊಡ್ತಾ ಇದ್ದೇವೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ ಈ ಸಂಖಪುಷ್ಪ ಹೂವನ್ನು ಒಣಗಿಸಲಿಕ್ಕೆ ಸಹ ಒಂದು ಕ್ರಮ ಅಂತ ಇದೆ ಯಾಕಂದ್ರೆ ಬಿಸಿಲಲ್ಲಿ ನೇರವಾಗಿ ಒಣಗಿಸ್ಲಿಕ್ಕಿಲ್ಲ ಇಲ್ಲ ಇದನ್ನು ಮನೆಯೊಳಗೆ ಒಂದು ಕಾಟನ್ ಬಟ್ಟೆ ಹಾಕಿ ಅದರಲ್ಲಿ ಒಣಗಿಸ್ಕೋಬೇಕು ನೋಡಿ ನಾವು ಈ ರೀತಿ ಒಣಗಿಸಿ ಇಟ್ಕೊಂಡಿದ್ದೇವೆ ನೋಡಿ ಇದನ್ನು ಸ್ವಲ್ಪ ಲೈಟಾಗಿ ನಾವು ಹೀಗೆ ತೊಳ್ಕೊಂಡ್ರೆ ಸಾಕು ತುಂಬ ಪ್ರೆಸ್ ಮಾಡಿ ತೊಳಿಬೇಕು ಅಂತೇನಿಲ್ಲ ನಾನಿವತ್ತು ಕಷಾಯ ಮಾಡಲಿಕ್ಕೆ ಎರಡು ಲೋಟ ನೀರು ತಗೊಳ್ತಾ ಇದ್ದೇನೆ ಈ ಎರಡು ಲೋಟ ನೀರಿಗೆ ನಾನೊಂದು ಹದಿನೈದು ಹೂ ತಗೊಂಡಿದ್ದೇನೆ ಒಂದು ಸ್ವಲ್ಪ ತೊಳೆದುಕೊಂಡ್ರೆ ಸಾಕು ನೋಡಿ ನೀರಿಗೆ ಹಾಕಿದ ತಕ್ಷಣವೇ ಕಲ್ಲರ್ ಬಿಡ್ತಾ ಉಂಟು ಇನ್ನೂ ಸ್ವಲ್ಪ ಜಾಸ್ತಿ ಕುದಿಯುವಾಗ ತುಂಬ ಕಲ್ಲರ್ ಬಿಡ್ತದೆ ಮತ್ತು ತುಂಬಾ ಬೆನಿಫಿಟ್ ನಮಗೆ ಹೆಲ್ತ್ಗೆ ಅಂತೂ ತುಂಬಾ ಒಳ್ಳೆಯದು ಇದು ಇದಕ್ಕೆ ಸಿಹಿ ಏನಾದರೂ ಬೇಕು ಅಂತ ಇದ್ದರೆ ಸ್ವಲ್ಪ ಬೆಲ್ಲ ಏನಾದರೂ ಯೂಸ್ ಮಾಡ್ಕೊಳ್ಳಿ ನಾನು ಯಾವುದು ಬೆಲ್ಲ ಯಾವುದು ಯೂಸ್ ಮಾಡ್ತಾ ಇಲ್ಲ ಹಾಗೆಯೇ ಇದ್ದೀನಿ ಕಷಾಯ ಮತ್ತು ಇದು ನಮ್ಮ ದೇಹಕ್ಕಂತೂ ತುಂಬಾ ಒಳ್ಳೆಯದು ಇದನ್ನು ಸಣ್ಣವರಿಂದ ದೊಡ್ಡವರು ಏಜ್ ಅವ್ರ ಯಾರು ಬೇಕಾದರೂ ಕುಡಿಬಹುದು ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಅಷ್ಟು ಬೆನಿಫಿಟ್ಸ್ ಇದೆ ಆಲ್ರೆಡಿ ಈಗ ಸರ್ಚ್ ಎಲ್ಲ ನಡೀತಾ ಉಂಟು ಇದಕ್ಕೋಸ್ಕರ ರಿಸರ್ಚ್ ತುಂಬ ಮಾಡ್ತಾ ಇದ್ದಾರೆ ಇದು ನಮಗೆ ಸಿಕ್ಕಿದರೆ ಮಾತ್ರ ಯಾರು ಬಿಡಬೇಡಿ ಎಲ್ಲೂ ಸಿಕ್ಕಿದ್ರು ಯಾಕಂದರೆ ಅಷ್ಟು ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದಿದು ನಿಮಗೆಲ್ಲಾದರೂ ಇವು ಹೂವು ಸಿಕ್ಕಿದ್ರೆ ತಂದು ಇಟ್ಕೊಳ್ಳಿ ಮತ್ತು ಅದರ ಗಿಡ ಸಿಕ್ಕಿದರೆ ಮನೆಯಲ್ಲಿ ಒಂದು ನಟ್ಟು ಬಿಡಿ ಯಾಕಂದರೆ ನಮಗೆ ಯಾವಾಗಲಾದರೂ ಬೇಕಾಗ್ತದೆ ಈ ಗಿಡ ಒಣಗಿಸಿದ ಹೂವನ್ನು ಒಂದು ಆರ್ಟೈಟ್ ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಕುದಿದು ಕಲ್ಲರೆಲ್ಲ ಬಿಡ್ತಾ ಉಂಟು ಕಲರ್ಫುಲ್ಲಾಗಿ ಕಾಣ್ತಾ ಉಂಟು ಮತ್ತು ಕುಡಿಯುವಾಗಲೂ ಅಷ್ಟೇ ತುಂಬ ಚೆನ್ನಾಗಾಗ್ತದೆ ತುಂಬ ಕುದಿಸಿ ಒಂದು ಲೋ ಎರಡು ಲೋಟ ನೀರು ಒಂದು ಲೋಟ ನೀರು ಬರಬೇಕು ಅಂತ ಏನಿಲ್ಲ ಇಷ್ಟು ಕುದಿದ್ರೆ ಸಾಕು ನಮಗೆ ಕುಡಿಬೌದು ನಾನೇ ಹಾಕಿದ್ದಕ್ಕೆ ಇಷ್ಟು ಹೂವು ಹಾಕಿದೆ ಅಂದರೆ ಒಣಗಿದೆಯಲ್ವಾ ನಮಗೆ ಸ್ವಲ್ಪ ಬೆನಿಫಿಟ್ಸ್ ಎಲ್ಲ ಜಾಸ್ತಿ ಅಂತ ಒಂದು ಹದಿನೈದು ಹೂವು ಹಾಕಿದ್ದೇನೆ ಹತ್ತು ಹೂವು ಹಾಕಿದರೂ ನಡೀತದೆ ನನಗೆ ಸ್ವಲ್ಪ ಬಾಡಿ ಹೀಟ್ ಆಗಿದೆ ಆದ್ದರಿಂದ ಸ್ವಲ್ಪ ಸ್ಟ್ರಾಂಗಾಗಿ ಕುಡಿತಾ ಇದ್ದೇನೆ ಯಾಕಂದರೆ ದೇಹಕ್ಕೆ ತಂಪಲ್ವಾ ಅದಕ್ಕೋಸ್ಕರ ನಾವು ಫ್ರೆಶ್ ಹೂವು ತಂದು ಹಾಕಿದರೆ ಹೇಗೆ ಕಲರ್ ಬಿಡ್ತದೋ ಸೇಮ್ ಅದೇ ರೀತಿ ಬಿಟ್ಟಿದೆ ನೋಡಿ ಫ್ರೆಶ್ ಹೂವು ಹಾಕಿದಾಗೇ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಸಹ ಇಷ್ಟ ಆದರೆ ಸಾಕು ನನಗೆ ಸಾಫ್ ಇದ್ದೇನೆ ನೋಡಿ ನಮ್ಮ ಕಷಾಯ ರೆಡಿಯಾಗಿದೆ ಈಗ ಕುಡಿಬಹುದು ಇದನ್ನು ಇದಕ್ಕೆ ಬೇಕಿದ್ರೆ ಸ್ವಲ್ಪ ತನ್ನಗಾದ ಮೇಲೆ ಇದಕ್ಕೆ ಲಿಂಬೆಯನ್ನು ಬೇಕಿದ್ರೆ ಹಾಕೊಳ್ಳಿ ಕಲ್ಲರ್ ನೋಡಿ ಎಷ್ಟು ಚೆನ್ನಾಗಿದೆ ನೀವು ಸಹ ಇದೇ ರೀತಿ ಕಷಾಯ ಮಾಡಿ ಕುಡಿಯಿರಿ ಮತ್ತು ನಿಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಓಕೆ ಸ್ನೇಹಿತರೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಅವ್ರು ಲೈಕ್ ಕೊಡಿ ಆಗೇನೆ ಯಾರೆಲ್ಲ ಹೊಸೊಬ್ಬರು ಚಾನಲ್ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಅನಿಸಿಕೆ ಏನಾದರೂ ಅಭಿಪ್ರಾಯ ಇದ್ರೆ ನಮ್ಗೆ ಕಮೆಂಟಲ್ಲಿ ತಿಳಿಸಿ ಓಕೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್